2023 ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನ ಕೂಡ ಬಾಕಿ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನಮ್ಮ ಜನರ ಅಭಿಪ್ರಾಯ ಕೂಡ ಬದಲಾಗ್ತಾ ಇದೆ. ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಬಾರಿ ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರದ ಆಡಳಿತದ ಚುಕ್ಕಾಣಿ ಯಾರು ಹಿಡಿತಾರೆ? ಆಡಳಿತದ ಗದ್ದುಗೆಯನ್ನು ಯಾರು ಏರ್ತಾರೆ? ಹಾಗಾದ್ರೆ ಈ ಬಾರಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು? ಇದೆಲ್ಲ ಕೂಡ ನಮ್ಮ ತುಮಕೂರು ನಗರ ಜನತೆಯ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಬನ್ನಿ ನಮ್ಮ ತುಮಕೂರು ಜನರ ಅಭಿಪ್ರಾಯವನ್ನ ಅವರಿಂದಲೇ ಕೇಳೋಣ. ತುಮಕೂರು ನಗರದ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಹಾಗಾದ್ರೆ ಈ ಬಾರಿ ತುಮಕೂರು ನಗರದ ಶಾಸಕರು ಯಾರಾಗಬೇಕು? ನಿಮ್ಮ ಮತ ಯಾರಿಗೆ ಈ ಬಾರಿ? ನಮ್ಮ ಮತ ದಳುಕೆ ಜೆಡಿಎಸ್ ಗೆ. ಜೆಡಿಎಸ್ ಗೆ ಯಾಕೆ ಜೆಡಿಎಸ್ ಗೆ ನೀವು ಮತವನ್ನ ನೀಡಬೇಕು ಅನ್ಕೊಂಡಿದ್ದೀರಾ? ನಾವು ಅವತ್ತಿನಿಂದಾನೂ ಜೆಡಿಎಸ್ ಗೆ ಆಗ್ತಾ ಇರೋದು, ಅದರಿಂದ ನಮಗೂ ಅನುಕೂಲ ಐತೆ, ಅದಕ್ಕೆ ನಾವು ಜೆಡಿಎಸ್ ಗೆ ಆಗ್ತೀವಿ. ಇವಾಗಲೇ ಜೆಡಿಎಸ್ ಅವರೆಲ್ಲ ಕೂಡ ಎಲ್ಲಾ ಪಕ್ಷದವರು ಕೂಡ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಜೆಡಿಎಸ್ ಅವರು ಕೂಡ ಆಶ್ವಾಸನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ನಿಮ್ಮ ಬೇಡಿಕೆಗಳೇನು ಈ ಬಾರಿ, ಅಂದ್ರೆ ಈ ಬದಲಾವಣೆ ಆಗಬೇಕು ಈ ಕ್ಷೇತ್ರದಲ್ಲಿ ಅನ್ನೋದಾದ್ರೆ ಏನು? ಮನೆ ಮಠ ಇಲ್ದಲರಿಗೆ ಮನೆ ಮಠ ಕೊಡಿಸ್ಬೇಕು. ಎಷ್ಟೋ ಜನ ಉದ್ಯೋಗ ಇಲ್ದಲೆ ಅದು ಇದು ಪಪ್ಪ ಕೆಲಸ ಮಾಡ್ಕೊಂಡು ಓದಿರೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಒಳ್ಳೆ ಉದ್ಯೋಗ ಸಿಗಬೇಕು. ಮತ್ತೆ ರೈತರು ಬೆಳಿತಾರಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಬೆಲೆ ಸಿಗಬೇಕು ಅವರಿಗೆ. ಎಲ್ಲರಿಗೂ ಒಳ್ಳೆದಾಗೋದಾದ್ರೆ ಯಾವ ಪಕ್ಷ ಬಂದ್ರೂ ನಮಗೆ ಒಳ್ಳೆದೇನೆ. ನಿಮ್ಮ ಮತ ಯಾರಿಗೆ ಈ ಬಾರಿ? ಜೆ ಡಿ ಎಸ್ ಗೆ ಮೇಡಮ್. ನಾವು ಕುಮಾರಣ್ಣ ಅವರಿಗೆ ಹಾಕೋದು, ನಾವು ಅದಕ್ಕೆ ಆಗ್ತಾ ಇರೋದು. ಅವತ್ತಿಂದನೂ ಅಷ್ಟೇ, ನಾವು ವೋಟಿಂಗ್ ಸ್ಟಾರ್ಟ್ ಮಾಡಿದಾಗಲಿಂದನೂ ಅವ್ರಿಗೆ ಆಗ್ತಾ ಇರೋದು ಅವ್ರಿಗೆ ಆಗ್ತೀವಿ ಮೇಡಮ್. ಅವ್ರು ಬಂದರೆ ರೈತರಿಗೂ ಅನುಕೂಲ ಇದೆ, ಸಾಮಾನ್ಯ ಜನರಿಗೂ ಅನುಕೂಲ ಇದೆ. ಹಾಗಾಗಿ ಅದಕ್ಕೆ ಆಗ್ತಿದ್ದೀವಿ. ಈ ಬಿ ಜೆ ಪಿಯಿಂದ ಜಿ ಎಸ್ ಟಿ ಮಾಡಿದ್ರು, ಒಳ್ಳೆಯದೇ ಮಾಡಿದ್ದಾರೆ, ಅದ್ರ ಜೊತೆಗೆ ಜಿ ಎಸ್ ಟಿ ಜಾಸ್ತಿ ಮಾಡಿದ್ದಾರೆ. ಸಾಮಾನ್ಯ ಬಡವ್ರಿಗೆ ತುಂಬ ಜಿ ಎಸ್ ಟಿ ಹಾಕಿರೋದ್ರಿಂದ ತುಂಬ ಒತ್ತಡ ಹಾಕಿರೋದ್ರಿಂದ ಸ್ವಲ್ಪ ಈಗ 100 ರೂಪಾಯಿ ದುಡಿಯೋರು 50 ರೂಪಾಯಿ ಜಿ ಎಸ್ ಟಿ ಕಟ್ಟಬೇಕು, 50 ರೂಪಾಯಿ ಮನೆಗೆ ತಗೊಂಡು ಹೋಗಬೇಕು. ಏನು ಮಾಡೋದಕ್ಕೆ ಸಾಧ್ಯ ಹೇಳಿ? ಆ ಥರ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಬೇರೆ ಏನೇ ಇಲ್ಲ. ಅದಕ್ಕೆ ನಾವು ನಮ್ಮ ಮತನ ಜೆ ಡಿ ಎಸ್ ಗೆ ಹಾಕ್ತಾ ಇದ್ದೀವಿ. ಯಾರು ಬಂದ್ರೂ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ರೀತಿಲಿ ಜನಗಳನ್ನ ಟ್ರೀಟ್ ಮಾಡಲಿ. ಇವಾಗ ಓಟ್ ಹಾಕ್ಬೇಕಾದ್ರೆ ಮಾತ್ರ ಜನ ಬೇಕು, ಓಟ್ ಹಾಕಿದ್ಮೇಲೆ ಜನ ಬೇಡ ಅನ್ನೋದು ಬೇಡ. ಪ್ರಜಾಪ್ರಭುತ್ವ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಓಟ್ ಹಾಕೋದು ನಮ್ಮ ಜನ್ಮಸಿದ್ಧ ಹಕ್ಕು, ಅದನ್ನ ಅವ್ರು ಉಳಿಸ್ಕೊಂಡು ಹೋಗ್ಬೇಕಲ್ವಾ? ಅಷ್ಟೇ ಮೇಡಮ್. ಹಾಗಾದ್ರೆ ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ ಏನಪ್ಪ ಅಂತಂದ್ರೆ, ಈ ಸರಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೋವಿಂದ ರಾಜ್ ರವರು ವಿನ್ ಆಗ್ತಾರೆ ಅನ್ನೋ ಅನಿಸಿಕೆ ಇದೆ ನಿಮಗೆ? ಅವರೇ ಗೋವಿಂದ ರಾಜ್ ಅವರೇ ವಿನ್ ಆಗಬೇಕು ಅನ್ನೋ ಅನಿಸಿಕೆ ಇದೆ. ಅವರು ಜೆ ಡಿ ಎಸ್ ಅಲ್ಲಿ ಇರೋದಲ್ವಾ, ಅವರು ತುಂಬ ಕೆಲಸಗಳು ಮಾಡಿದ್ದಾರೆ. ನೀರಿಲ್ದಲೆ ಇರೋರಿಗೆ ಕೊರೋನಾದಲ್ಲಿ ನೀರು, ಹಾಸ್ಪಿಟ್ಲ್ ಸೌಲಭ್ಯ, ಅದು ಇದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬರಲಿ ಮೇಡಮ್, ಅವ್ರ ಮುಂದೆ ಬರಲಿ. ನಮ್ಮ ಮತ ಜ್ಯೋತಿ ಗಣೇಶ್ಗೆ. ಯಾಕೆ ನೀವು ಜ್ಯೋತಿ ಗಣೇಶ್ಗೆ ಮತವನ್ನು ಹಾಕಬೇಕು ಅನ್ಕೊಂಡಿದ್ದೀರಾ ಈ ಬಾರಿ? ನಮಗೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕೆಲ್ಲ ಸೌಲಭ್ಯ ಚೆನ್ನಾಗೈತೆ, ಅನುಕೂಲ ಮಾಡಿಕೊಟ್ಟವ್ರೆ, ಬಡವ್ರ ಬಗ್ರು ಚೆನ್ನಾಗಿ ನೋಡ್ಕೋತಾರೆ, ಅದಕ್ಕೆ ಅವ್ರಿಗೆ ಹಾಕಬೇಕು. ಬಿ ಜೆ ಪಿನೇ ಬರಬೇಕು ಅಂತ ನಮ್ಮ ಆಸೆ. ನಾವು ಹುಟ್ಟದಾಗಿಂದನು ಬಿ ಜೆ ಪಿನೇ, ಈಗಲೂ ಬಿ ಜೆ ಪಿ. ಆಗಲೇ ಜ್ಯೋತಿ ಗಣೇಶ್ ಅವರು ಆಲ್ರೆಡಿ ಗೆದ್ದಿದ್ದಾರೆ, ಹಾಲಿ ಶಾಸಕರು ಕೂಡ ಅವರು. ಮತ್ತೆ ಹೊಸ ಅಭ್ಯರ್ಥಿಗೆ ಏನಾದರೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಅನಿಸಿಕೆ ನಿಮ್ಗೆ ಏನಾದರೂ ಇಲ್ವಾ? ಅಥವಾ ಇದೇ ಈ ಸಲಿನೂ ಕೂಡ ಅವರೇ ಅಭ್ಯರ್ಥಿ ಆಗಲಿ ಅನ್ನೋ ಅನಿಸಿಕೆ ನೀವು ಹೇಳ್ತಾ ಇದ್ದೀರಾ? ಹಾಗಾದ್ರೆ ಹೊಸ ಮುಖಗಳಿಗೆ ಅವಕಾಶ ನೀಡೋದಿಲ್ವಾ? ಇಲ್ಲ ಮೇಡಮ್ ಅವರೇ, ನಮ್ಗೆ ಯಾವಾಗಲೂ ಒಂದೇ ಇದು, ಒಂದೇ ರೀತಿ, ಒಂದೇ ಓಟು, ಅವ್ರಿಗೆ ಓಟು. ನೀವು ಈ ಬಾರಿ ಯಾರಿಗೆ ಮತವನ್ನು ನೀಡಬೇಕು ಅನ್ಕೊಂಡಿದ್ದೀರಾ? ಯಾರಿಗೆ ಮತಲ್ಲ, ಯಾರು ಒಳ್ಳೇದು ಮಾಡಿಲ್ಲ, ಯಾರಿಗೂ ನೀಡಕ್ಕೆ ಓಟ. ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಈ ಬಾರಿ ಓಟ್ ಹಾಕೋದಿಲ್ವಾ ನೀವು? ನಾವು ದಳಕ್ಕ ನಂಬ್ತಿದೀವ, ನಾವು ಶಿರಾ ತಾಲೂಕು. ಇವಾಗ ನೀವು ಜೆ ಡಿ ಎಸ್ ಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ, ದೂರದಿಂದ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಬಂದಿರ್ತೀರಾ, ಎಲ್ಲಾ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದೆಯಾ? ಹಾಗಾದ್ರೆ ಯಾವುದು ಸಿಗ್ತಿಲ್ಲ. ಆಗ ನೋಡಿ, ನಮ್ಮ ಅಪ್ಪಾಜಿ 3 ದಿನ ಅಡ್ಮಿಟ್ ಮಾಡಿದೀವಿ, ಏನು ಕೀಟಕ್ಕೆ ಇದೆ ಇಲ್ಲೇ. ಹಾಗಾದ್ರೆ ಈ ಬಾರಿ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದ್ರೆ ನಿಮಗೆ ಎಲ್ಲ ರೀತಿ ಸೌಲಭ್ಯ ಸಿಗುತ್ತೆ ಅನ್ನೋ ಅನಿಸಿಕೆ ಇದೆಯಾ ನಿಮಗೆ? ಏನಿಲ್ಲ, ಏನು ಅದಕ್ಕೆ ಹಾಕ್ಬೇಕು ಅಂತ ಇದ್ದೀವಿ ಅಷ್ಟೇ. ಮಾಡಿಲ್ಲ. ಬಿಜೆಪಿಗೆ ಜ್ಯೋತಿ ಗಣೇಶ್. ಯಾಕೆ ಜ್ಯೋತಿ ಗಣೇಶ್ ಅವರು ಶಾಸಕರಾಗಬೇಕು? ಅವರಿಂದ ಎಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ನಿಮಗೆ ಎಷ್ಟೆಲ್ಲ ಅನುಕೂಲ ಆಗಿದೆ ಅವರಿಂದ? ಅನುಕೂಲ ಅಂದರೆ ಎಲ್ಲ ತುಮಕೂರು ಇವಾಗ ಏನು ನೋಡಿದಿರ, ಲೈಬ್ರರಿ, ಸ್ಟೇಡಿಯಂ ಆಗ್ಬೋದು, ಆಮೇಲೆ ಎಲ್ಲೂ ಗಲಾಟೆ ಇಲ್ಲ, ಅದರಿಂದ ನಾವು ಹೆಸರು ಅವ್ರಿಗೆ ಹಾಕ್ತೀವಿ. ಇನ್ನ ಇವಾಗಲೇ ಹಾಲಿ ಶಾಸಕರ ಕೂಡ ಎಲ್ಲ ಕಡೆ ಕೆಲಸ ನಡೀತಾ ಇದೆ, ಎಲ್ಲ ಕಡೆ ಆಗಿದೆ. ಇವಾಗ ಹಾಲಿ ಶಾಸಕರು ಕೂಡ ಜ್ಯೋತಿ ಗಣೇಶ್ ಅವರು
ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ನೀವು ಆಟೋ ಡ್ರೈವರ್ಸ್ ಕೂಡ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ, ಎಷ್ಟೆಲ್ಲ ಅನುಕೂಲ ಆಗಿದೆ ನಿಮಗೆ? ಅದೇ ನೋಡಿ, ಆ ಕಡೆ ಮಾಡಿಕೊಟ್ಟಿದ್ದಾರೆ ಸ್ಟ್ಯಾಂಡ್, ನೆಕ್ಸ್ಟ್ ಇವಾಗ ಅಲ್ಲಿ ಶಿಫ್ಟ್ ಆಗ್ತೀವಿ. ಅದೇ ಅವರಿದ್ದರಲ್ಲ ಮಾಡಿಕೊಟ್ಟಿರೋದು. ಪಕ್ಷೇತರ ಅಭ್ಯರ್ಥಿಗಳು ಆಗಿ ಕೂಡ ಕೆಲವೊಬ್ಬರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವಾಗ ಹಾಲಿ ಶಾಸಕರು ಆಗಿದ್ದಾರೆ ಕೂಡ ಜ್ಯೋತಿ ಗಣೇಶ್ ಅವರು, ಪಕ್ಷೇತರ ಹೊಸ ಮುಖಗಳಿಗೆ ಒಂದು ಚಾನ್ಸನ್ನು ಕೊಡೋದಕ್ಕೆ ಇಷ್ಟಪಡಲ್ವಾ? ಇಲ್ಲ ಮೇಡಮ್, 5 ವರ್ಷ ಇವರೇ ಒಳ್ಳೆ ಕೆಲಸ ಕಾರ್ಯ ಮಾಡಿದ್ರಿಂದ ಇವರಿಗೆ ಕೊಟ್ಟು, ತಿರ್ಗಾ ಹೊಸಬ್ರು ಕೊಟ್ಟು ಹೆಣಗದೆ ಯಾರು, ಅದರಿಂದ ಅವ್ರಿಗೆ BJP. ಮೇಡಮ್, ಗ್ಯಾಸ್ ರೇಟು ಜಾಸ್ತಿ ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ಮಿನಿಮಮ್ 30 ರೂಪಾಯಿ ಇರೋದು, 25 ರೂಪಾಯಿ ಮಿನಿಮಮ್ ಇರೋದು, ಇವಾಗ ನೋಡಿದ್ರೆ ಜಾಸ್ತಿ ಆಗುತ್ತೆ. ಇವಾಗ ಏನು ಪಕ್ಷ ಬಂದು ಏನು ಮಾಡ್ತಾರೆ ಅವರು, ಎಲ್ಲ ಪೂರ್ತಿ ನಾವು ಬಡವ್ರ ಪಕ್ಷನೇ ನೋಡಬೇಕು. ಅವರು ಮನೆತವ ಬಂದು ಭಿಕ್ಷೆ ಬೀಳ್ತಾರೆ, ಓಟ್ ಕೊಡಿ ಅಂತ, ಆಮೇಲಿಂದ ಅವರು ಒಳ್ಳೇದಾಗ್ತಾರೆ. ಅಲ್ಲಿ ಮನೆತವ ಯಾರು ಬರೋಲ್ಲ, ನಾವೇನು ನೋಡ್ಕೊಬೇಕು ಅಷ್ಟೇ. ನಿಮ್ಮ ಪ್ರಕಾರ ಯಾರು ಶಾಸಕರಾಗಬೇಕು ತುಮಕೂರು ನಗರದಲ್ಲಿ? ಯಾರು ಶಾಸಕರಾದರೆ ಒಂದು ಅಭಿವೃದ್ಧಿ ಕಾರ್ಯ ಅನ್ನೋದು ಒಂದು ಇಂಪ್ರೂವ್ ಆಗ್ತಾ ಹೋಗುತ್ತೆ? ಮೇಡಮ್ ಅವರ ಬಂದರೆ JS ಬರಬೇಕು ತುಮಕೂರಿಗೆ. ಅವರು 3 ಸತಿ ಸೋತವ್ರೆ, ಈ ಸಲ ಬಂದರೆ ಒಳ್ಳೇದಾಗುತ್ತೆ. JDS ಇಂದ ಗೋವಿಂದರಾಜ್ ಅವರು. ಅಂದರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇವಾಗ ಏನೆಲ್ಲ ಅಭಿವೃದ್ಧಿಗಳು ಆಗ್ತಾ ಇಲ್ಲ, JDS ಬಂದರೆ ಏನೆಲ್ಲ ಭರವಸೆ ಇದೆ ನಿಮಗೆ? ಏನೆಲ್ಲ ಆಶ್ವಾಸನೆ ಎಲ್ಲ ಕೊಟ್ಟಿದ್ದಾರೆ, ಪ್ರಣಾಳಿಕೆಯನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ನಿಮಗೆ JDS ಬಂದರೆ ಏನು ಅಧಿಕಾರಕ್ಕೆ ಬರುತ್ತೆ ಅನ್ನೋ ಎಷ್ಟು ಪರ್ಸೆಂಟ್ ನಿಮಗೆ ನಂಬಿಕೆ ಇದೆ? ರಾಜ್ಯದಲ್ಲಿ ನನಗೇನು ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ತುಮಕೂರಲ್ಲಿ 100% ಆಗ್ತಾರೆ ಗೋವಿಂದರಾಜ್. ಸರ್, ಈ ಬಾರಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಈ ಬಾರಿ? ಮೇಡಮ್, ಈ ಸಲ ನಮ್ಮ ತುಮಕೂರು ಸಿಟ್ಟಿಂಗ್ ನೋಡಿದ್ರೆ ಗೋವಿಂದರಾಜ್ ಅವರು ಒಳ್ಳೆ ಇದಿದೆ, ಅವ್ರ ಕಡೆ ಒಲವು ಜಾಸ್ತಿ ಇದೆ. ಈಗ ಏನು ಸ್ಟೇಟ್ ಗೌರ್ಮೆಂಟ್ ಇದೆ, ಯಾವುದೇ ಥರ ಅಭಿವೃದ್ಧಿ ಕಾರ್ಯಗಳು ಏನೂ ಮಾಡಿಲ್ಲ. ಮತ್ತು ಗ್ಯಾಸ್ ಬೆಲೆ ಆಗ್ಬೋದು, ಪೆಟ್ರೋಲ್ ಬೆಲೆ ಆಗ್ಬೋದು, ಡೀಸೆಲ್ ಬೆಲೆ ಆಗ್ಬೋದು, ಎಲ್ಲನೂ ಜಾಸ್ತಿ ಮಾಡ್ತಾನೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರಿಗೆ ಆಗ್ಬೋದು ಮತ್ತು ಹಿಂದುಳಿದ ವರ್ಗಗಳಿಗೆ ಯಾರಿಗೂ ಅವರು ಇಂಪ್ರೂವ್ಮೆಂಟ್ ಏನೂ ಮಾಡಿಲ್ಲ. ಅದರಿಂದ ನಮ್ಮ ಒಲವೆಲ್ಲನೂ ಗೋವಿಂದರಾಜ್ JDS ಕಡೆ ಒಲವಿದೆ. ವಿಧಾನಸಭೆ ಚುನಾವಣೆ ಮಹಾಸಮರ ರಣಕಣ ಈಗ ರಂಗೇರುತ್ತಿದೆ. ತುಮಕೂರು ಮಹಾಜನತೆ ಮಹಾ ತೀರ್ಪು ನೀಡಲು ಈಗ ಸಜ್ಜಾಗಿದ್ದಾರೆ. ತುಮಕೂರು ನಗರದಲ್ಲಿ MLA ಪಟ್ಟ ಯಾರಿಗೆ ಸಿಗುತ್ತೆ, ಜನರ ಒಲವು ಯಾರತ್ತ ಇದೆ? ಬನ್ನಿ, ನಾನು ಜನರೊಟ್ಟಿಗೆ ಮಾತಾಡ್ತಾ ಹೋಗ್ತೀನಿ. ಮತದಾರರ ಒಲವು ಯಾವ ಪಕ್ಷದತ್ತ ಇದೆ ಕೇಳೋಣ, ಬನ್ನಿ. ಸರ್, 2 ಸತಿ ಸೋತವ್ರೆ ಗೋವಿಂದರಾಜು, ಈ ಸತಿ ಗೋವಿಂದರಾಜು ವಿನ್ ಆಗ್ತಾರೆ ಸರ್. JDS ವಿನ್ನು, ಕುಮಾರಸ್ವಾಮಿ ಮುಖ್ಯಮಂತ್ರಿ, ಸಮ್ಮಿಶ್ರ ಸರ್ಕಾರನೇ ಆಗೋದು. ಇಲ್ಲ ಮೇಡಮ್, ಇಲ್ಲ ಗ್ಯಾಸ್ ರೇಟ್ ಜಾಸ್ತಿ ಇಲ್ಲ ಅಂತಂದರೆ ಏನು, ಅಕ್ಕಿ ನೋಡಿದ್ರೆ 3 KG ಕೊಡ್ತವ್ರೆ. ಇವಾಗ ಏನು ಮಾಡ್ತೀರಾ ಮೇಡಮ್, ಬಡವರು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಗೋವಿಂದರಾಜು ಗೆದ್ದು ಬಂದರೆ ಎಲ್ಲ ಫ್ರೀ ಕೊಡ್ತಾರ? ಫ್ರೀ ಏನು ಕೊಡಲ್ಲ ಮೇಡಮ್, ಒಟ್ಟಾಗಿ ಅಂತ ಬಡವರು ಪಗರು ಒಳ್ಳೇದಾಗ್ತೈತೆ ಅನ್ನೋಂಗೆ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆದರೆ ಅಷ್ಟಂತೂ ಹೇಳ್ಬೋದು ಮೇಡಮ್. ನಾವು ಈ ಬಾರಿ ಯಾರಿಗೆ ಒಟ್ಟಾಗ್ತೀರಾ? ಮೇಡಮ್, JDS ಈ ಸರಿ ನಮ್ಮ ಓಟು, HD ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಓಟು. ಈಗ ತುಮಕೂರಿನಲ್ಲಿ ಗೋವಿಂದರಾಜು ಅವರು ಅಭ್ಯರ್ಥಿ ಇದ್ದಾರೆ, ಅವ್ರ ಬಗ್ಗೆ ಏನು ಅನಿಸುತ್ತೆ? ಮೇಡಮ್, ಒಳ್ಳೆ ರಾಜಕಾರಣಿ, 3 ಬಾರಿಯಿಂದ ಅವರು ಸೋತಿದ್ದಾರೆ, ಈ ಸರಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಮೇಡಮ್. ಈಗ ಈ ಬಾರಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು? ಮೇಡಮ್, ಕುಮಾರಸ್ವಾಮಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನಕ್ಕೆ ಸುಭಿಕ್ಷವಾಗಿರ್ತೈತೆ ಅಂತ ನಾನು ನಿಮ್ಮ ಮೂಲಕ ಹೇಳ್ತೇನೆ. ಮೇಡಮ್, BJP ಚೆನ್ನಾಗಿದೆ ಅಂತ ನಾನು ಅನಿಸುತ್ತೆ. ಸೊ ಆದರೂ ಪಕ್ಷೇತರವಾಗಿ ಸೊಗರು ಶಿವಣ್ಣವ್ರು ನಿಂತಿದ್ದಾರೆ. ಸೊ ಸೊಗರು ಶಿವಣ್ಣವರು ಮತ್ತು ಜ್ಯೋತಿ ಗಣೇಶ್ ಇದ್ರಲ್ಲಿ ಯಾರು ಬಂದರೂ ನಮಗೆ ಉತ್ತಮವಾಗಿರುತ್ತೆ. ಅದರಲ್ಲೂ ಸಹಿತ BJP ಸರ್ಕಾರ ನಮಗೆ ಎಲ್ಲ ರೀತಿಯಲ್ಲೂ ಸಹಿತ ವರ್ಕ್ ಬ್ಯಾಂಡ್ ಚೆನ್ನಾಗಿದೆ, ಮತ್ತು ಎಲ್ಲರಲ್ಲೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ದೇಶದಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು BJP. ಸೊ ಹಿಂದೆ 60 ವರ್ಷ ಕಾಂಗ್ರೆಸ್ಸು ಆಡಳಿತ ಮಾಡಿದೆ, ಆದರೂ ಸಹಿತ ನಮ್ಮ ದೇಶ ಇಷ್ಟು ಸುಸ್ಥಿತಿಗೆ ಹೋಗಿರಲಿಲ್ಲ. ಈಗ ನಮ್ಮ ದೇಶ ಯಾವುದೇ ಒಂದು ಕಂಟ್ರಿಗೆ ಹೋದರೂ ಸಹಿತ ನಮ್ಮ ಇಂಡಿಯಾ ಅನ್ನೋದು ಒಂದು ಅಲ್ಲಿ ಪ್ರವೃತ್ತಮಾನಕ್ಕೆ ಬಂದಿದೆ, ರೆಕಗ್ನೈಸ್ ಆಗಿದೆ. ಹಾಗಾಗಿ BJP ನಮಗೆ ಬಂದರೆ ಒಂದು ಆಡಳಿತಕ್ಕಾಗಲಿ ಆಗಲೂ ಕೆಲಸಕ್ಕಾಗಲಿ ಒಂದು ಜನಪರ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ BJP ಬಂದರೆ ನಮಗೆ ಅನುಕೂಲ ಆಗುತ್ತೆ. ಪಕ್ಷ ಮೇನ್ ಆಗಿ ಪಕ್ಷ ಸೊಗಡು ಶಿವಣ್ಣವ್ರು 4 ಬಾರಿ MLA ಆಗಿದ್ದಾರೆ. ಅವರು ಸಹಿತ ಉತ್ತಮವಾಗಿರ್ತಕ್ಕಂಥ ತುಮಕೂರಿಗೆ ಕೆಲಸವನ್ನು ಮಾಡಿದ್ದಾರೆ. ಅವರು ಬಂದರೂ ನಮಗೆ
ಸಂತೋಷನೇ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ದಳದವರು ಇದಾಗ್ತಾ ಇದೆ, ಶಫಿ ಅಹಮದ್ ಶಿಫ್ಟ್ ಆದರು. ಸೊ ಹಾಗಾಗಿ ಎಲ್ಲ ಚಿತ್ರಾನ್ನ ಆಗ್ತಾ ಇದೆ. ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ ಚಿತ್ರಾನ್ನ ಆಗ್ತಾ ಇದೆ. ಅದೃಷ್ಟ ಯಾರಿಗಿರುತ್ತೋ ಹೇಳೋಕ್ಕಾಗಲ್ಲ. ಹ್ಞೂ, ಆ ಥರ ಆಗ್ತಾ ಇದೆ. ನಮಗೆ ಮೇಯ್ನಾಗಿ ಮೇ ಬಿ ಜೆ ಪಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆಂದರೆ ಡೆವಲಪ್ಮೆಂಟ್ ಅವಲಕ್ಸು ಎಲ್ಲದೂ ನಾವು ನೋಡಿದಾಗ ಬಿ ಜೆ ಪಿನ ನಾವು ಆಲ್ಮೋಸ್ಟ್ ಆಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಹ್ಞೂ, ನಾವು ಬಿ ಜೆ ಪಿಗೆ ವೋಟ್ ಹಾಕಬೇಕು ಅಂತ ಮನಸ್ಸೈತೆ. ಆದರೆ ಬಂಡಾಯ ಅಭ್ಯರ್ಥಿ ಪಕ್ಷೇತರವಾಗಿ ನಿಂತಿರೋದ್ರಿಂದ ಇವಾಗ ನಾವು ಯಾವ ಕಡೆಗೆ ಹಾಕ್ಬೇಕು ಅನ್ನೋದು ನಮಗೆ ದಿಕ್ತೋಚಿತಂಗೆ ಆಗೈತೆ. ನಾವು ಪಕ್ಕ ಬಿ ಜೆ ಪಿನವರು, ಆದ್ದರಿಂದ ಬಿ ಜೆ ಪಿಗೆ ನಾವು ವೋಟ್ ಹಾಕ್ಬೇಕು ಅಂತ ಇದ್ದೀವಿ. ಅದಕ್ಕೆ ಇವಾಗ ನಾವು ಅಭಿವೃದ್ಧಿ ಯಾರು ಮಾಡ್ತಾರೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ, ಅವ್ರನ್ನ ನೋಡ್ಬೇಕು ನಾವು ಅಲ್ವಾ. ಆ ಲೀಡ್ರನ್ನ ನಾವು ನೋಡಬೇಕು, ಅಷ್ಟು ಹೇಳ್ಬೋದು. ಹ್ಞೂ, ಬಿ ಜೆ ಪಿಗೆ ನಂಬೋದು, ನಮಗೆ ಅದೇ ಸರಿ. ಯಾಕೆಂದರೆ ಪ್ರತಿಯೊಂದರಲ್ಲೂ ಅವ್ರು ಅಭಿವೃದ್ಧಿ ಮಾಡಿದ್ದಾರೆ. ಒಂದು ಯಾವುದು ಒಂದು ಕರಪ್ಷನ್ನು ಇರಲ್ಲ. ಕಾಂಗ್ರೆಸ್ನವರು ಬೇರೆ ಪಕ್ಷದವರು ಹೇಳ್ಕೋಬೋದು, ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಹೇಳ್ಕೊಂತಾರೆ, ವಿರೋಧ ಪಕ್ಷದವ್ರು ಅವ್ರು ಹೇಳಲೇಬೇಕು. ಆ ರೀತಿ ಇದ್ದೇ ಇರ್ತದೆ. ಆ ರೀತಿ ಇದ್ದಾಗ ನಾವು ಏನು ಅಭಿವೃದ್ಧಿ ಆಗಿರ್ತದೆ? ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಇರೋ ತಕ್ಕ ಬಿ ಜೆ ಪಿಗೆ ಯಾವುದೂ ತೊಂದರೆ ಇಲ್ಲ. ನಮ್ಮ ಜೆ ಡಿ ಎಸ್, ಜೆ ಡಿ ಎಸ್ ನಾವು ಸಖತ್ ಹೆಲ್ಪ್ ಮಾಡ್ತೀವಿ ಜನಗಳಿಗೆಲ್ಲ, ಮತ್ತು ರೈತರಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ವೋಟ್ ಹಾಕ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿ ರೋಡು ಮತ್ತು ಅದು ಇದು ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ನೀಟಾಗಿ ಇದು ಮಾಡಿದ್ದಾರೆ. ತುಮಕೂರಿನಲ್ಲಿ ಗೋವಿಂದರಾಜ ಸ್ಪರ್ಧೆ ಮಾಡ್ತಿದ್ದಾರೆ. ಹಾಂ, ಸೊ ಏನನ್ಸುತ್ತೆ ಗೋವಿಂದರಾಜ? ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಪರವಾಗಿಲ್ಲ, ಅವರು ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ಈಗ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಜ್ಯೋತಿ ಗಣೇಶ್ ಇದ್ದಾರೆ, ಹಾಗೆ ಕಾಂಗ್ರೆಸ್ಸಿಂದ ಕೂಡ ಇಕ್ಬಾಲ್ ಅವರು ಇದ್ದಾರೆ, ಗೋವಿಂದರಾಜ್ ಜೆ ಡಿ ಎಸ್ ಅವರು ಇದ್ದಾರೆ. ನಮ್ಗೆ ಅನುಕೂಲ ಯಾರು ಮಾಡ್ಯಾರೋ ಅವ್ರಿಗೇನೆ ನಾವು ಬಿ ಜೆ ಪಿ ಕಡಿಕೆ ಹಾಕ್ತೀವಿ. ಯಾರು ಅನುಕೂಲ ಮಾಡಿದ್ರು ಅನ್ಸುತ್ತೆ? ಜ್ಯೋತಿ ಗಣೇಶ್, ಮೋದಿ ಇವರೆಲ್ಲ ಮಾಡಿದಾರಲ್ಲ, ಅವ್ರಿಗೆ ನಮ್ಮದು ವೋಟು. ಜ್ಯೋತಿ ಗಣೇಶ್ ಅವರ ಅವ್ರ ಬಗ್ಗೆ ನಿಮಗೆ ಇರೋ ಅಭಿಪ್ರಾಯ ಏನು? ಅಭಿಪ್ರಾಯ ಏನು, ಕಷ್ಟ ಸುಖಕ್ಕೆ ಬಂದು ಇಲ್ಲಿ ಸಂತೈಸ್ತಾರೆ, ಇದನ್ನು ನೋಡಿಕೊಂಡು ಮಾಡ್ತೀವಿ ಬಿ ಜೆ ಪಿ. ಅದು ಮೋದಿ ಒಳ್ಳೆ ಸರ್ಕಾರ ಮಾಡ್ತಾರೋ ಅದಕ್ಕೋಸ್ಕರ. ಈಗ ಮೂರು ಪಕ್ಷದಿಂದ ಕೂಡ ಒಬ್ಬರೊಬ್ಬರು ಕ್ಯಾಂಡಿಡೇಟ್ ಇರ್ತಾರೆ, ಬಿಜೆಪಿಯಿಂದ ಜ್ಯೋತಿ ಗಣೇಶ್, ಕಾಂಗ್ರೆಸ್ಸಿಂದ ಇಕ್ಬಾಲ್ ಅವರು ನಿಂತಿದ್ದಾರೆ, ಹಾಗೆ ಜೆ ಡಿ ಎಸ್ ಗೋವಿಂದರಾಜ್. ಸೊ ಇವರ ಬಗ್ಗೆ ನಿಮಗೆ ಏನು ಹೇಳೋದು? ಏನಂದರೆ ಬಿ ಜೆ ಪಿ ಜ್ಯೋತಿ ಗಣೇಶ್ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಎಲ್ಲಿ ಅಂತ ನಮ್ಮ ಒಂದು ಆಸೆ. ಬಿ ಜೆ ಪಿಗೆ ಹಾಕ್ತೀವಿ, ಜ್ಯೋತಿ ಗಣೇಶ್ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ, ಅದರಿಂದ ಅವ್ರಿಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಅವರು ಇವಾಗ ಅಂದರೆ ನಮಗೆ ಏನೇನು ಬೇಕೋ ಅದೇ ಫೆಸಿಲಿಟಿಗಳೆಲ್ಲ ಮಾಡ್ಕೊಂಡು ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಇದುಗಳು ಮಾಡ್ತಾ ಇದ್ದಾರೆ. ಅವರು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ, ಒಟ್ಟಾಗಿ ನಾವು ಅವ್ರು ಅದಕ್ಕೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ಹಾಕ್ತೀವಿ.